ಕೃಷ್ಣಾಪುರ ವಿಲೇಜ್ನಲ್ಲಿ ಪ್ರಸಾದ್ ಕಾವೇರಿ ಅನ್ನುವ ಮಧ್ಯ ತರಗತಿ ದಂಪತಿಗಳಿದ್ರು. ಅವರಿಗೆ ಚಂದನ ಸಿರಿ ಅನ್ನುವ ಇಬ್ರು ಹೆಣ್ಮಕ್ಳು. ಇಬ್ರು ಸಿಟಿಯಲ್ಲಿ ಹೋಟೆಲ್ ಮ್ಯಾನೇಜ್ಮೆಂಟ್ ಮುಗಿಸಿ ಆಮೇಲೆ ಮನೆಗೆ ಬಂದಿದ್ರು. ಏನಮ್ಮ ಪ್ರಯಾಣ ಚೆನ್ನಾಗಿತ್ತ? ಮನೆಗ್ ಬಂದಿರೋ ಮಕ್ಳನ್ನ ನೋಡಿ ಕೂಡ ಈ ರೀತಿ ಕೇಳ್ತಿದ್ಯಾ ಅಂದ್ರೆ ನಿನ್ನ ಏನನ್ಬೇಕು ನನ್ಗೆ ಅರ್ಥ ಆಗ್ತಿಲ್ಲ ಕಾವೇರಿ. ನಿಮ್ ಹೆಂಡತಿ ಅಂತಾನೆ ಹೇಳ್ಬೇಕು, ಇದ್ರಲ್ಲಿ ಅರ್ಥ ಆಗಿಲ್ಲ ಅನ್ನೋದಕ್ಕೆ ಏನಿದೆ ರೀ? ಯಾವಾಗ ತಿಂದ್ರ ಏನೋ, ಮೊದ್ಲು ತಿನ್ನೋದಕ್ಕೆ ಏನಾದ್ರೂ ಕೊಡು. ಅಮ್ಮ ನಾನ್ ಮಾಡ್ತೀನಿ, ಏನ್ ಬೇಕು ಹೇಳಿ. ಹೌದಮ್ಮ ನಾನೇ ಮಾಡ್ತೀನಿ. ಹಾಗಂತ ಮಕ್ಳಿಬ್ರು ಹೇಳಿದ್ದನ್ನು ಕೇಳಿ ಪ್ರಸಾದ್ ಹುಷಾರಾಗಿ, ಕಾವೇರಿ ನನ್ಗೆ ಸ್ವಲ್ಪ ಕೆಲ್ಸ ಇದೆ, ನಾನು ಹೋಗ್ಬಿಟ್ ಬರ್ತೀನಿ. ಮಕ್ಳು ಮಾಡಿದ್ದನ್ನು ತಿನ್ ನೋಡಿ ಆಮೇಲೆ ನೀನ್ ಹೇಳು, ಆವಾಗ ನಾನು ಇಲ್ಲಿಗೆ ಬರ್ತೀನಿ. ಯಾಕೆ ಆಂಬ್ಯುಲೆನ್ಸ್ ಕರ್ಕೊಂಡ್ ಬರೋದಕ್ಕ? ಹೌದು ಕಾವೇರಿ, ಯಾರಾದ್ರೂ ಒಬ್ರು ಜೀವಂತವಾಗಿ ಇರ್ಬೇಕಲ್ವಾ. ಅಂದ್ರೆ ಏನಪ್ಪ ನಮ್ಗೆ ಅಡ್ಗೆ ಮಾಡಕ್ಕೆ ಬರಲ್ಲ ಅಂತಾನ? ಹೋಗ್ಯಪ್ಪ ನಾನ್ ಕೋಪ ಮಾಡ್ಕೊಂಡೆ. ಹೌದು ಅಪ್ಪ ನಾನ್ ಕೂಡ ಕೋಪ ಮಾಡ್ಕೊಂಡೆ. ಪ್ರಸಾದ್ ನಗುತ್ತಾ ಎಲ್ಲರನ್ನು ನೋಡಿದ ತಕ್ಷಣ ಅವರೆಲ್ಲರೂ ಕೂಡ ಜೋರಾಗಿ ನಗಾಡ್ತಾ ಇದ್ರು. ಸ್ವಲ್ಪ ಹೊತ್ತಿನಲ್ಲಿ ಸಿರಿ ಅವರಿಗೆ ಬ್ಲಾಕ್ ಟೀ ತಗೊಂಡ್ಬಂದ್ ಕೊಟ್ಲು. ಏನಮ್ಮ ಇದು ಟೀ ಕಪ್ಪಾಗಿದೆ? ಬ್ಲಾಕ್ ಟೀ ಕಪ್ಪಾಗಿನೇ ಇರುತ್ತಮ್ಮ. ನಿಮ್ಮಮ್ಮ ಸರಿಯಾಗಿ ಓದ್ಲಿಲ್ಲಮ್ಮ, ಅದಕ್ಕೆ ಅವಳಿಗಿದ್ಯಾವುದು ಗೊತ್ತಿಲ್ಲ. ಓಹೋ, ಅಂದ್ರೆ ನಿಮಗೆ ಬ್ಲಾಕ್ ಟೀ ಅಂದ್ರೆ ಏನಂತ ಗೊತ್ತಾ? ಗೊತ್ತು ಕಾವೇರಿ, ನೋಡೋದಕ್ಕೆ ಕಪ್ಪಾಗಿ ಇದ್ರೆ ಅದೇ ಬ್ಲಾಕ್ ಟೀ. ಹಾಗಾದ್ರೆ ಕಪ್ಪು ಟೀ ಬಿಳಿ ಟೀ ಆಗ್ಬೇಕಂದ್ರೆ? ಇನ್ನೇನಮ್ಮ ಸ್ವಲ್ಪ ಹಾಲು ಇದ್ರೆ ಸಾಕು. ಹಾಗೆ ಅವರೆಲ್ಲರೂ ಮಾತಾಡ್ಕೊಂಡು ನಗಾಡ್ತಾ ಇದ್ರು. ಒಂದು ಅರ್ಧ ಗಂಟೆಯ ನಂತರ ಚಿಕ್ಕ ಮಗಳು ಸಿರಿ ತಂದೆ ಹತ್ತಿರ ಹೀಗೆ ಹೇಳಿದ್ಲು, ಅಪ್ಪ ನಮ್ಗೆ ಸ್ವಲ್ಪ ಹಣ ಬೇಕು, ಒಂದು 5 ಲಕ್ಷ ಇದ್ರೆ ಮಾತ್ರ ಸಾಕು. 5 ಲಕ್ಷ ಇದ್ರೆ ನಿಮ್ಮಿಬ್ರಲ್ಲಿ ಒಬ್ರಿಗೆ ನಾನು ಮದ್ವೆನೆ ಮಾಡಿ ಮುಗಿಸ್ತೀನಿ. ಅದು ಹಾಗಲ್ಲಪ್ಪ, ನಾನು ತಂಗಿ ಇಬ್ರು ಸೇರಿ ಇವಾಗ ಹೋಟೆಲ್ ಮ್ಯಾನೇಜ್ಮೆಂಟ್ ಮುಗಿಸಿದೀವಿ ಅಲ್ವಾ, ನಾವಿಬ್ರು ಒಂದು ರೆಸ್ಟೋರೆಂಟ್ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀವಿ, ಅದಕ್ಕೆ ಅಷ್ಟು ಹಣ ಬೇಕಾಗುತ್ತೆ. ನಾನು ಸಪ್ಲೈ ಮಾಡ್ಬೇಕು, ನಿಮ್ಮಮ್ಮ ಕ್ಲೀನಿಂಗ್ ಮಾಡ್ಬೇಕಷ್ಟೇ ತಾನೆ. ಅದೇನು ಬೇಡಪ್ಪ, ನೀವು ಹಣ ಮಾತ್ರ ಕೊಡಿ, ಮಿಕ್ಕಿದ್ದೆಲ್ಲ ನಾವೇ ನೋಡ್ಕೊಳ್ತೀವಿ. 5 ಲಕ್ಷ ನನ್ನಿಂದ ಕೊಡಕ್ಕಾಗಲ್ಲ, ಬೇಕಾದ್ರೆ ಒಂದು 3 ಲಕ್ಷ ಕೊಡ್ತೀನಿ ಸರಿನಾ? ಅವರ ಮಾತನ್ನು ಕೇಳಿ ಚೀಫ್ ಅಕ್ಕ ತಂಗಿ ಚಂದನ ಸಿರಿ ಇಬ್ರು ಒಬ್ರು ಮುಖಾನ ಒಬ್ರು ನೋಡ್ಕೊಂಡು ಕೊನೆಗೆ ಸರಿ ಅಂತ ಒಪ್ಕೊಂಡ್ರು. ಪ್ರಸಾದ್ 3 ಲಕ್ಷ ರೂಪಾಯಿನ ಮಕ್ಳ ಮೇಲೆ ಇದ್ದ ನಂಬಿಕೆಯಲ್ಲಿ ಕೊಟ್ಟ. ಅಕ್ಕ ತಂಗಿ ಇಬ್ರು ಕೂತ್ಕೊಂಡು ಸುಮಾರು ಹೊತ್ತು ಯೋಚನೆ ಮಾಡಿ ಯಾವ್ದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ಲೆಕ್ಕ ಹಾಕಿದ್ರು. ಅಮ್ಮ ನೀ ನಮ್ಮ ಹತ್ರ ಕೆಲ್ಸ ಮಾಡ್ತೀಯಾ? ನನ್ಗೆ ಸಂಬಳ ಕೊಡ್ಬೇಕು ಅಂದ್ರೆ ನಿಮ್ ರೆಸ್ಟೋರೆಂಟ್ ನ ನೀವು ಮುಚ್ಚಲೇಬೇಕಾಗುತ್ತೆ. ಪ್ಲೇಟ್ ತೊಳೆಯೋರಿಗೆ 10,000 ಕೊಡಲ್ಲ ಅಮ್ಮ. ಅದು ನಿಮ್ಮ ಬ್ಯಾಡ್ ಲಕ್. ಚಂದನ ಸಿರಿ ಇಬ್ರು ಸೇರ್ಕೊಂಡು ಒಂದು ಪ್ಲಾನ್ ಯೋಚನೆ ಮಾಡಿದ್ರು. ಆ ಪ್ಲಾನ್ ಪ್ರಕಾರ ಎಲ್ಲ ಕೆಲ್ಸ ನಡೀತಾ ಇತ್ತು. ಇಬ್ರು ಸೇರಿ ಒಂದು ಟ್ರಕ್ ನ ಖರೀದಿ ಮಾಡಿ ಅದಕ್ಕೆ ಪೇಂಟ್ ಮಾಡಿದ್ರು. ಜೈತ್ರ ಫುಡ್ಸ್ ಅಂತ ಹೆಸರಿಟ್ರು. ಆ ಟ್ರಕ್ಕಿನ ಸುತ್ತ ಜೈತ್ರ ಫಿಶ್, ಜೈತ್ರ ಚಿಕನ್, ಜೈತ್ರ ರೈಸ್, ಜೈತ್ರ ವೆಜಿಟೇಬಲ್ಸ್, ಜೈತ್ರ ಪಿಕಲ್ಸ್, ಜೈತ್ರ ಮಿರ್ಚಿ ಪೌಡರ್, ಜೈತ್ರ ಟಿಫಿನ್ ಈ ರೀತಿ ಬರ್ದಿಟ್ಟಿದ್ರು. ಅದನ್ನು ನೋಡಿ ತಾಯಿ ಕಾವೇರಿ, ಏನಮ್ಮ ಇದು, ನಿಮ್ ಹೆಸರು ಇಲ್ದೆ ಬೇರೆ ಯಾವ್ದೋ ಹೆಸರು ಇಟ್ಟಿದ್ದೀರಾ? ಜೈತ್ರ ಫುಡ್ಸ್ ಚೆನ್ನಾಗಿದೆ ಅಲ್ಲಮ್ಮ, ಆ ಹೆಸರಲ್ಲಿ ಏನೋ ಒಂದು ವೈಬ್ರೇಷನ್ ಇದೆ, ಅದು ನಿನಗೆ ಅರ್ಥ ಆಗ್ತಾ ಇದೆಯಾ? ಇವಾಗ ಕಾವೇರಿ ಫುಡ್ಸ್, ಪ್ರಸಾದ್ ಫುಡ್ಸ್, ಸಿರಿ ಫುಡ್ಸ್, ಚಂದನ ಫುಡ್ಸ್ ಇದ್ರಲ್ಲಿ ಎಲ್ಲಾದ್ರೂ ಏನಾದ್ರೂ ಒಂದು ವೈಬ್ರೇಷನ್ ಇದೆಯಾ? ಇಲ್ಲ ಅಲ್ವಾ? ಆದ್ರೆ ಜೈತ್ರ ಫುಡ್ಸ್ ಅದ್ರಲ್ಲಿ ಒಂದು ವೈಬ್ರೇಷನ್ ಇದೆ, ಅದಕ್ಕೇನ ಆ ಹೆಸರು ಇಟ್ಟಿದ್ದು. ಯಾವ ಹೆಸರು ಇಟ್ಟರೂ ಪರವಾಗಿಲ್ಲ, ಕಸ್ಟಮರ್ಸ್ ನ ದೇವ್ರು ಅಂತ ಭಾವಿಸಿ ಅವರನ್ನು ತೃಪ್ತಿ ಮಾಡಿದ್ರೆ ಎಲ್ಲಾ ಚೆನ್ನಾಗಿ ನಡೆಯುತ್ತೆ. ಆದ್ರೆ ಯಾವಾಗ್ಲೂ ಅತಿ ಆಸೆ ಮಾತ್ರ ಪಡ್ಲೇಬಾರ್ದು, ಆವಾಗ ನಮ್ಗೆ ಒಂದ್ ಹೊತ್ತು ಊಟ ಸಿಗೋದು ಕೂಡ ತುಂಬಾ ಕಷ್ಟ ಆಗುತ್ತೆ. ಹಾಗೇನು ಆಗಲ್ಲಮ್ಮ, ನೀವೇ ನೋಡ್ತಾ ಇರಿ. ಕಾವೇರಿ ಕೈ ತೆಗೆದು ಮುಗಿದು ದೇವ್ರತ್ರ ಬೇಡ್ಕೊಳ್ತಾ, ಮಕ್ಳು ಮಾಡ್ತಾ ಇರುವ ಕೆಲ್ಸ ಯಾವಾಗ್ಲೂ ಚೆನ್ನಾಗಿ ನಡಿಬೇಕು ಅಂತ ಬೇಡುತ್ತಾ ಒಂದು ತೆಂಗಿನ ಕೈಯನ್ನು ಹೊಡೆದ್ಲು. ಆಮೇಲೆ ಡ್ರೈವರ್ ಬಂದ, ಫುಡ್ ಟ್ರಕ್ ತೆಗೆದ. ಚೀಫ್ ಅಕ್ಕ ತಂಗಿ ಚಂದನ ಸಿರಿ ಇಬ್ರು ಅವರ ತಂದೆ ತಾಯಿಗೆ ಬಾಯಿ ಅಂತ ಹೇಳಿ ಹೊರಟ್ರು. ಹಾಗೆ ಚೀಫ್ ಅಕ್ಕ ತಂಗಿ ಇಬ್ರು ಅವರ ವ್ಯಾಪಾರವನ್ನು ಶುರು ಮಾಡಿದ್ರು. ಒಂದು ಸಿಗ್ನಲ್ ಹತ್ತಿರ ಜೈತ್ರ ಫುಡ್ ಟ್ರಕ್ ನಿಂತ್ಕೊಂಡಿತ್ತು. ಆವಾಗ ಸಿರಿ ಜೋರಾಗಿ, ಬನ್ನಿ ಅಮ್ಮ ಬನ್ನಿ, ಜೈತ್ರ ಫುಡ್ಸ್ ಇವಾಗ ನಿಮ್ಮ ಮುಂದೆ ಇದೆ. ಇಲ್ಲಿವರೆಗೂ ನೀವು ಮಸಾಲ ದೋಸೆ, ಆನಿಯನ್ ದೋಸೆ, ಬ್ರೆಡ್ ದೋಸೆ, ಆಮೇಲೆ ಎಗ್ ದೋಸೆ ಈ ರೀತಿ ವಿವಿಧವಾದ ದೋಸೆಗಳನ್ನು ತಿಂದಿರ್ತೀರಾ, ಆದ್ರೆ ಜೈತ್ರ ದೋಸೆ ತಿಂದಿಲ್ಲ ಅಲ್ವಾ? ಇಲ್ಲಿ ಇರೋದ್ರಲ್ಲಿ ಇಲ್ದೇ ಇರುವ ಹೊಸ ವೆರೈಟಿ ದೋಸೆನೆ ಜೈತ್ರ ದೋಸೆ. ರುಚಿಗೆ ರುಚಿ, ಆರೋಗ್ಯಕ್ಕೆ ಆರೋಗ್ಯ, ಹಾಗಂತ ಅನೌನ್ಸ್ ಮಾಡ್ತಾ ಇದ್ಲು. ಟೇಸ್ಟಿ ಫುಡ್ಸ್ ಬೇಕು ಅಂತ ಆಸೆ ಪಡೋರು ಎಲ್ರು ಆ ಜೈತ್ರ ಫುಡ್ಸ್ ಗಾಡಿ ಹತ್ರ ಬಂದ್ರು.
ಟ್ರಕ್ ಹತ್ತಿರ ಜನರ ಗುಂಪು ಜಾಸ್ತಿ ಆಗ್ತಾನೆ ಇತ್ತು. ಆದ್ರಿಂದ ಚೀಫ್ ಅಕ್ಕ ತಂಗಿ ಇಬ್ರು ಯಾರಿಗೆ ಏನ್ ಬೇಕೋ ಅದನ್ನು ಮಾಡಿ ಕೊಡ್ತಿದ್ರು. ಪೂರಿಯಲ್ಲಿ ಜೈತ್ರ ಪೂರಿ, ಚಪಾತಿಯಲ್ಲಿ ಜೈತ್ರ ಚಪಾತಿ, ಸಮೋಸದಲ್ಲಿ ಜೈತ್ರ ಸಮೋಸ. ಅದು ಮಾತ್ರವಲ್ಲ, ಎಲ್ಲಾ ವಿಧವಾದ ಫುಡ್ಸ್ ನಲ್ಲಿ ನಿಮಗೆ ಇಷ್ಟ ಆದ ಹಾಗೆ ವೆರೈಟಿಗಳನ್ನು ಬೇರೆ ಬೇರೆ ಮಾಡಿ ನಾವು ನಿಮಗೆ ಕೊಡ್ತೀವಿ. ಹಾಗೆ ಚೆಫ್ ಅಕ್ಕ ತಂಗಿ ಇಬ್ರು ಆರಂಭಿಸಿದ ಆ ಜೈತ್ರ ಫುಡ್ ಸ್ವಲ್ಪ ದಿನಗಳಲ್ಲೇ ಒಳ್ಳೆ ಹೆಸರು ತಗೊಳ್ತು. ಅದರಿಂದ ತುಂಬಾ ಹಣ ಬರ್ತಾ ಇತ್ತು. ಅಕ್ಕ ತಂಗಿ ಇಬ್ರು ಸಂತೋಷವಾಗಿದ್ರು. ಅಪೂರ್ವ ಕಾಲೋನಿಯಲ್ಲಿ ರಘುರಾಮ್ ಜಾನಕಿ ಎನ್ನುವ ದಂಪತಿಗಳಿದ್ದರು. ಅವರಿಗೆ ಪ್ರೇರಣಾ ಸಿರಿ ಎನ್ನುವ ಇಬ್ಬರು ಹೆಣ್ಣು ಮಕ್ಕಳು. ದೊಡ್ಡ ಮಗಳು ಪ್ರೇರಣಾ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಕಂಪ್ಲೀಟ್ ಮಾಡಿ ಸ್ವಂತವಾಗಿ ಬೊಟಿಕ್ ಇಟ್ಟುಕೊಂಡು ತನ್ನ ಕಾಲಿನ ಮೇಲೆ ತಾನು ನಿಲ್ಲಬೇಕು ಎಂದುಕೊಳ್ಳುತ್ತಾಳೆ. ಅದರಿಂದ ತನ್ನ ತಂದೆಗೆ ಹೇಳಿ ಸ್ವಲ್ಪ ಹೆಲ್ಪ್ ತೆಗೆದುಕೊಳ್ಳಬೇಕು ಎಂದುಕೊಳ್ಳುತ್ತಾಳೆ. ಆ ದಿನ ರಾತ್ರಿ ಒಸಿಲ ಬಳಿ ನಿಂತು ಪದೇ ಪದೇ ಗೇಟ್ ಕಡೆಗೆ ನೋಡುತ್ತಾ ಇದ್ದಳು. ಪ್ರೇರಣಾ, ಆಗಿನಿಂದ ನೋಡ್ತಾ ಇದ್ದೀನಿ, ಪದೇ ಪದೇ ಗೇಟ್ ಕಡೆಗೆ ನೋಡ್ತಿದ್ಯಾ, ಏನಿದೆಯಾ ಅಲ್ಲಿ? ಗ್ರೀಕ್ ವೀರ ಇದ್ದಾನೆ ಏನೋ ಮಮ್ಮಿ. ನೀನು ಸ್ವಲ್ಪ ಬಾಯಿ ಮುಚ್ಕೊಂಡಿದ್ರೆ ಒಳ್ಳೇದು. ನಿಂದ ನಂದ ಇಲ್ವಾ ಮಮ್ಮಿದ? ನಿಂದೆ ತಂಗಿ, ನಾನು ಡ್ಯಾಡಿಗಾಗಿ ಕಾಯ್ತಾ ಇದ್ದೀನಿ. ಇದು ಯಾವಾಗ ನಿಂದ ಪ್ರೇರಣಾ? ಡ್ಯಾಡಿಗಾಗಿ ವೇಟ್ ಮಾಡ್ತಾ ಇದೀಯಾ, ಏನಕ್ಕೆ? ಏನಿದೆ ಮಮ್ಮಿ, ಬೆಣ್ಣೆ ಹಚ್ಚೋದಕ್ಕೆ, ಡ್ಯಾಡಿ ಪರ್ಸ್ಗೆ ದೊಡ್ಡ ಕನ್ನ ಹಾಕ್ಲಿಕ್ಕೆ. ನಾನು ಅಂತಹ ಕಮರ್ಷಿಯಲ್ ಅಲ್ಲ ಮಮ್ಮಿ. ಈಗಿನವರೆಗೂ ಡ್ಯಾಡಿ ಮನೆಗೆ ಬರ್ಲೇ ಇಲ್ಲ, ಟೈಮ್ಗೆ ಊಟ ಮಾಡ್ತಾ ಇಲ್ಲ. ಅವರ ಆರೋಗ್ಯ ಏನಾಗಿ ಹೋಗುತ್ತ ಹೇಳು ಮಮ್ಮಿ. ನಾನು ಹೇಳ್ತಾ ಇದ್ದೀನಿ, ಕನ್ಫರ್ಮ್ ಆಗಿ ಅಕ್ಕ ಡ್ಯಾಡಿ ಜೇಬ್ಗೆ ದೊಡ್ಡ ಕನ್ನ ಹಾಕ್ತಾಳೆ. ಇನ್ನು ನಿನ್ನ ಹಸ್ಬೆಂಡ್ನ ನೀನೇ ಕಾಪಾಡ್ಕೋಬೇಕು. ಆದ್ರೆ ಇವಳ ಬೇಳೆ ಅವ್ರ ಹತ್ರ ಬೇಯೋದಿಲ್ವಲ್ಲ. ಅದಲ್ಲದೆ ಅವರ ಜೋಬಿಗೆ ಪರ್ಸ್ಗೆ ಕನ್ನ ಬೀಳ್ಬೇಕಂದ್ರೆ ಈ ಶ್ರೀಮತಿಯ ಅನುಮತಿ ಇರ್ಲೇಬೇಕು. ಆಗ ನಾವಿಲ್ಲಿ ಏನಕ್ಕೆ? ಹೋಗಿ ಮಲ್ಕೊಳ ಬಾ. ಅಲ್ಲಿಂದ ಜಾನಕಿ ಸಿರಿ ಇಬ್ಬರು ಒಳಗಡೆಗೆ ಹೊರಟು ಹೋದರು. ಪ್ರೇರಣಾ ತನ್ನ ಡ್ಯಾಡಿಗಾಗಿ ಎದುರು ನೋಡುತ್ತಲೇ ಇದ್ದಳು. ಆಗಲೇ ಟೈಮ್ 11 ಆಗಿತ್ತು. ರಘುರಾಮ್ ಕಾರಿನಲ್ಲಿ ಮನೆಗೆ ಬರುತ್ತಾನೆ. ಅದನ್ನು ನೋಡಿದ ಪ್ರೇರಣಾ ಕಾರ್ ಹತ್ತಿರ ಬರುತ್ತಾಳೆ. ಮಗಳನ್ನು ನೋಡಿದ ರಘುರಾಮ್, ಏನೇನು ಮಲಗಿಲ್ವಾ? ಇನ್ನು ಎದ್ದೇ ಇದೆಯಲ್ಲ. ಇಬ್ಬರು ಮನೆಯೊಳಗೆ ಬರುತ್ತಾರೆ. ಆಗ ಜಾನಕಿ ಸಿರಿ ಇಬ್ಬರು ಕಾಣಿಸುತ್ತಾರೆ. ಅರೆ, ಏನು ಈ ದಿನ ಸ್ಪೆಷಲ್? ಸಿರಿ ಕೂಡ ಇನ್ನೂ ಮಲಗಿಲ್ಲ. ನೀವು ಹೋಗಿ ಫ್ರೆಶ್ ಆಗಿ ಬನ್ನಿಯಪ್ಪ, ನಾನ್ ಬಡಿಸ್ತೀನಿ. ನಿಮ್ಮ ಅಮ್ಮ ಇದ್ದಾಳಲ್ಲಮ್ಮ, ನೀವು ಹೋಗಿ ಮಲ್ಕೊಳ್ಳಿ. ಅದಲ್ಲ ಡ್ಯಾಡಿ, ನಾನು ನಿಮ್ ಹತ್ರ ಮಾತಾಡ್ಬೇಕು. ಏನ್ ಮಾತಾಡ್ಬೇಕು ಹೇಳಮ್ಮ? ಅದು ಡ್ಯಾಡಿ, ನನ್ನ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಕಂಪ್ಲೀಟ್ ಆಗಿದೆ, ನಾನು ಬೊಟ್ಟೆಕ್ ಇಟ್ಕೋತೀನಿ. ಅದೇ ಅಪ್ಪ, ಹರಿದ ಬಟ್ಟೆಗಳಿಗೆ ಅಲ್ಲಲ್ಲಿ ಪ್ಯಾಚ್ ಅಂಟಿಸೋದು, ಹೊಸ ಬಟ್ಟೆಗಳಿಗೆ ಅಲ್ಲಲ್ಲಿ ಹರಿದು ಹಾಕೋದು, ಇಂಥ ಶಾಪ್ ಅನ್ನೋ ಮಾತು. ರಘುರಾಮ್ ಜಾನಕಿ ಇಬ್ಬರು ಜೋರಾಗಿ ನಕ್ಕು ಬಿಟ್ಟರು. ಅದಕ್ಕೆ ಪ್ರೇರಣಾ ಕೋಪದಿಂದ ಮುಖ ಬದಲಾಯಿಸಿದಳು. ಅದನ್ನು ಗಮನಿಸಿದ ತಾಯಿ ತಂದೆಯರು ತಕ್ಷಣ ನಗು ನಿಲ್ಲಿಸಿದರು. ಮೊದಲು ನಿನಗೆ ಕೋರ್ಸ್ ಕಂಪ್ಲೀಟ್ ಆಗಿದ್ದಕ್ಕೆ ಕಂಗ್ರಾಚುಲೇಷನ್ಸ್ ಬೇಬಿ. ಇನ್ನು ನೀನು ನಿನ್ನ ಸ್ವಂತ ಶಕ್ತಿಯಿಂದ ಹೇಳಬೇಕು ಅಂತ ಅಂದ್ಕೊಂಡಿದ್ದೀಯ, ಅದಕ್ಕೆ ನಾನು ಬಹಳ ಸಂತೋಷಿಸ್ತೇನೆ. ನಿನಗೆ ಬೇಕಾದ ಲಿಸ್ಟ್ ಅನ್ನು ಬರೆದುಕೊಡು, ನಾನು ನೋಡ್ಕೋತೀನಿ. ಥ್ಯಾಂಕ್ ಯು ಡ್ಯಾಡಿ, ನೀವು ಒಪ್ಕೋತೀರೋ ಇಲ್ವೋ ಅಂತ ಬಹಳ ಭಯಪಟ್ಟೆ. ಐ ಲವ್ ಯು ಡ್ಯಾಡಿ. ಹಾಗೆ ಎರಡು ದಿನಗಳು ಕಳೆದವು. ಪ್ರೇರಣಾ ಬೊಟಿಕ್ ಅನ್ನು ಓಪನ್ ಮಾಡ್ತಾಳೆ. ಆಗ ತಂಗಿ ಸಿರಿ ಒಂದು ಐಡಿಯಾ ಹೇಳುತ್ತಾಳೆ, ಅದಕ್ಕೆ ಪ್ರೇರಣಾ ಕೂಡ ಒಪ್ಪಿಕೊಳ್ಳುತ್ತಾಳೆ. ಆಗ ಸಿರಿ ಒಂದು ಮೈಕ್ ತೆಗೆದುಕೊಂಡು ಬಂದು ಶಾಪ್ ಹೊರಗೆ ನಿಂತುಕೊಂಡು ಅಪೂರ್ವ ಕಾಲೋನಿಯಲ್ಲಿರುವ ಮದುವೆಯಾಗದ ಹುಡುಗಿಯರಿಗೆ, ಮದುವೆಯಾಗಿರುವ ಆಂಟಿಗಳಿಗೆ ಗುಡ್ ನ್ಯೂಸ್, ಶುಭವಾರ್ತೆ. ಇನ್ನು ನಿಮ್ಮ ಹಳೆ ಬಟ್ಟೆಗಳನ್ನು ರಿಪೇರಿಗಾಗಿ ಎಲ್ಲಿಗೋ ತೆಗೆದುಕೊಂಡು ಹೋಗುವ ಅಗತ್ಯವೇ ಇಲ್ಲ. ನಿಮ್ಮ ಕಾಲೋನಿಯಲ್ಲಿ ನಿಮ್ಮ ಹತ್ತಿರದಲ್ಲೇ ನಮ್ಮ ಪ್ರೇರಣಾ ಬೋಟಿಕ್ ಇದೆ, ಬನ್ನಿ ಹೊಲಿಸಿಕೊಳ್ಳಿ, ಹಳೆಯದನ್ನ ಹೊಸದನ್ನಾಗಿ ಮಾಡಿಕೊಳ್ಳಿ. ಅದನ್ನು ಕೇಳಿ ಗಾಬರಿಯಾದಳು ಪ್ರೇರಣಾ. ಹೀಗ್ ಹೇಳಿದ್ರೆ ಬರೋರು ಕೂಡ ಯಾರು ಬರೋದಿಲ್ವೇ ತಂಗಿ? ನೀನೇನು ಹೇಳ್ಬೇಡ ಎಂದು ಎಷ್ಟು ಬೇಡಿಕೊಂಡರೂ ಸಿರಿ ಕೇಳಿಸಿಕೊಳ್ಳಲಿಲ್ಲ. ಇನ್ನು ನೀವು ಹೊಸದಾಗಿ ಹೊಲಿಸಿಕೊಂಡ ಬಟ್ಟೆಗಳು ಯಾವ ಸೈಜ್ಗೆ ಬೇಕೆಂದರೆ ಆ ಸೈಜ್ಗೆ ಹೊಲಿದು ಕೊಡುತ್ತೇವೆ. ನಿಮ್ಮ ಪ್ಯಾಂಟ್ಗೆ ಎಲ್ಲೆಲ್ಲಿ ಕಟ್ ಬೇಕಂದ್ರೂ ಅಲ್ಲಿ ಕಟ್ ಮಾಡ್ತೀವಿ. ಯಾವ ಪ್ಯಾಂಟ್ಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ ಮಾಡ್ತೀವಿ. ಯಾರ ಸೀರೆ ಮೇಲೆ ಯಾವ ಹೂವು ಬೇಕೋ ಆ ಹೂವುಗಳೇ ಹಾಕ್ತೀವಿ. ನೀವು ಒಮ್ಮೆ ನಮ್ಮ ಶಾಪ್ಗೆ ಬನ್ನಿ, ನಿಮಗೆ ಇಷ್ಟವಾದ ಡಿಸೈನ್ನಲ್ಲಿ ಹೊಲಿಸಿಕೊಂಡು ಹೋಗಿ, ಹಾಕಿಕೊಳ್ಳಿ, ಹ್ಯಾಪಿ ಆಗಿರಿ. ಅದನ್ನು ನೋಡಿ ಪ್ರೇರಣಾ ಮತ್ತೇನು ಮಾತನಾಡದೆ ಕೈ ಎತ್ತಿ ನಮಸ್ಕರಿಸುತ್ತಾಳೆ. ಹಹಹಹ ಎಂದು ನಕ್ಕು ಬಿಡುತ್ತಾಳೆ ಸಿರಿ. ಶಾಪ್ ಓಪನ್ ಮಾಡಿ ಎರಡು ದಿನವಾದರೂ ಯಾರೂ ಬರುತ್ತಿರಲಿಲ್ಲ. ಏನು ಮಾಡಲು ಅರ್ಥವಾಗದೆ ಪ್ರೇರಣಾ ತಾನು ತಂದ ಬಟ್ಟೆಯಲ್ಲಿ ಡಿಸೈನ್ ಹಾಕುತ್ತಾ ಇರುತ್ತಾಳೆ. ಅದನ್ನು ನೋಡಿದ ಸಿರಿ, ನನ್ನ ಕಾ ಚಿಕ್ಕದಿಂದ ಬಹಳ ಕಷ್ಟಪಟ್ಟು ಓದ್ತಾ ಇದ್ರೆ ದೊಡ್ಡ ಆಫೀಸರ್ ಆಗ್ತಾಳೇನೋ ಅಂತ ಅಂದ್ಕೊಂಡೆ. ಆದ್ರೆ ಇವಳು ಭವಿಷ್ಯ ಹೀಗೆ ಬಟ್ಟೆ ಮೇಲೆ ಬರ್ತಿರುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ.
ಎಂತಹ ಜೀವನ ಈ ಬಟ್ಟೆ ಚೂರಿನ ಮೇಲೆ ಆಧಾರ ಪಡುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ ಅಕ್ಕ. ನಿಲ್ಲಿಸ್ತೀಯಾ ನಿನ್ನ ಓವರ್ ಆಕ್ಷನ್? ನಿಲ್ಲಿಸಿದೀನಲ್ಲ. ನಾನು ಹೊರಗೆ ಹೋಗ್ತಿದ್ದೀನಿ, ನೀನು ಶಾಪಲ್ಲಿರು. ಯಾರಾದ್ರೂ ಬಂದ್ರೆ ಮೆಷರ್ಮೆಂಟ್ಸ್ ತಗೋ, ಅದನ್ನ ನೀಟಾಗಿ ಬರೆದಿಟ್ಕೋ, ಸರಿನಾ? ಬರುವಾಗ ಚಿಕನ್ ಬಿರಿಯಾನಿ ತರ್ತೀನಿ ಅಂದ್ರೆ ನಾನು ಶಾಪಲ್ಲಿ ಇರ್ತೀನಿ, ಇಲ್ಲಾಂದ್ರೆ ಮನೆಗೆ ಹೊರಟೋಗ್ತೀನಿ. ನಂತರ ನಿನ್ನ ಇಷ್ಟ. ಸರಿ, ತಗೊಂಡ್ ಬರ್ತೀನಿ, ನೀನು ಮಾತ್ರ ಶಾಪಲ್ಲೇ ಇರು ಎಂದು ಹೇಳಿ ಶಾಪ್ನಿಂದ ಪ್ರೇರಣಾ ಹೊರಟು ಹೋಗುತ್ತಾಳೆ. ಸಿರಿ ಶಾಪಲ್ಲಿ ಕುಳಿತುಕೊಂಡು ಸೆಲ್ಫೋನ್ ನೋಡಿಕೊಳ್ಳುತ್ತಾ ಇದ್ದಳು. ಅಷ್ಟರಲ್ಲಿ ಕಪ್ಪಗೆ ದಬ್ಬಕ್ಕೆ ಇರುವ ಒಬ್ಬ ಲೇಡಿ ಆ ಶಾಪ್ಗೆ ಬರುತ್ತಾಳೆ. ಅವಳನ್ನು ಅಯೋಮಯವಾಗಿ ನೋಡುತ್ತಿರುತ್ತಾಳೆ ಸಿರಿ. ಹೇಳಿ ಆಂಟಿ, ಯಾರು ಬೇಕು ನಿಮಗೆ? ಆಂಟಿ ಅಂತೀಯೇನೆ, ನನಗಿನ್ನು ಮದುವೆನೆ ಆಗಿಲ್ಲ, ರಾಜ್ಕುಮಾರ್ನಂತಹ ಮನ್ಮಥನಿಗಾಗಿ ವೇಟ್ ಮಾಡ್ತಾ ಇದ್ದೀನಿ. ಸಿರಿ ತಲೆ ಪಕ್ಕಕ್ಕೆ ಇಟ್ಟು, ರಾಜ್ಕುಮಾರ್ನಂತಹ ಮನ್ಮಥನ? ಇವಳು ಫೇಸು, ಇವಳಿಗೇನು ಮದುವೆ ಆದ ಹಾಗೆ. ಏನೋ ಅಂತಿದ್ಯಾ? ಹೋಗಿ ಒಂದ್ಸಲ ಕನ್ನಡಿಯಲ್ಲಿ ಮುಖ ನೋಡ್ಕೊಳ್ಳಿ ಅಂತಿದ್ದೀನಿ. ಆ ಮಾತು ಕೇಳಿ ಆ ದಪ್ಪದ ಹೆಂಗಸು ಗುರಾಯಿಸಿ ನೋಡುತ್ತಾಳೆ. ಸಿಂಗರೇಣಿ ಗಣಿಯ, ಈ ಕಲ್ಲಿದ್ಲು ಮೂಟೆಗೆ ಮಾಡರ್ನ್ ಬಟ್ಟೆ ಹೊಲಿಸ್ಲಿಕ್ಕೆ ಶಾಪಲ್ಲಿರೋ ಕ್ಲಾತು ಸರಿ ಹೋಗೋದಿಲ್ಲ, ಟನ್ ಗಟ್ಲೆ ಬೇಕು, ಪ್ಯಾಚುಗಳು ಹಾಕ್ಲೇಬೇಕು. ಏನೇ ಏನೋ ಅಂತಿದ್ಯಾ? ಮಾಡರ್ನ್ ಆಗಿ ಹೊಲಿಲಿಕ್ಕೆ ನಿಮ್ಮ ಮೆಷರ್ಮೆಂಟ್ಸ್ ತಗೋತೀನಿ, ಬನ್ನಿ. ನೀನೇ ಬಂದ್ ತಗೋ, ನಾನು ಇಲ್ಲಿಂದ ಕದಲೋದಿಲ್ಲ. ಮಾಡುವುದಕ್ಕೆ ಏನು ಇಲ್ಲದೆ ಸಿರಿ ದಪ್ಪಗಿರುವ ಹೆಂಗಸಿನ ಹತ್ತಿರ ಹೋಗುತ್ತಾಳೆ. ಕೈ ಮೆಷರ್ಮೆಂಟ್ಸ್ ತೆಗೆದುಕೊಂಡು ಒಂದು ಪೇಪರ್ ಮೇಲೆ ಬರೆದುಕೊಳ್ಳುತ್ತಾಳೆ. ದೊಡ್ಡಕ್ಕ, ಈ ಕೈ ಸ್ವಲ್ಪ ಮೇಲೆತ್ತಿ, ಸೊಂಟದ ಅಳತೆ ತಗೋತೀನಿ. ಆ ಮಾತು ಕೇಳಿ ಆ ಹೆಂಗಸು ತನ್ನ ಕೈ ಮೇಲೆತ್ತಿ ಸಿರಿಯ ಭುಜದ ಮೇಲೆ ಇಟ್ಟಳು. ಅಷ್ಟೇ, ಸಿರಿ ಅಷ್ಟು ಭಾರ ತಾಳಲಾರದೆ, ಅಯ್ಯೋ ಇದು ಕೈನಾ ಇಲ್ಲ ಆನೆ ಸೊಂಡ್ಲ? ಅದೇ ಕರಿ ಮುಖದವಳೆ, ಭಾರದಿಂದ ಸತ್ತು ಹೋಗ್ತಾ ಇದ್ದೀನಿ, ಭುಜದಿಂದ ಕೈ ತೆಗಿಯೇ, ನಿನ್ನೆ ಹೊಟ್ಟೆ ಹೊಡೆಯ ಅಂತ ಟೇಬಲ್ ಮೇಲಿದ್ದ ಕತ್ತರಿ ತೆಗೆದುಕೊಂಡು ಕೈಯನ್ನು ಚುಚ್ಚುತ್ತಾಳೆ. ಅದರಿಂದ ಆ ದಪ್ಪ ಹೆಂಗಸು ಕೈ ತೆಗೆಯುತ್ತಾಳೆ. ಸಿರಿ ಉಸಿರೆಳೆದುಕೊಳ್ಳುತ್ತಾಳೆ. ಏನೇ ಬಂಡೆ ಮುಖದವಳೆ, ನನ್ನ ಸಾಯಿಸ್ಲಿಕ್ಕೆ ನಮ್ ಶಾಪಕ್ ಬಂದ್ಯಾ? ಹಾಗೆ ಹೊರಟೋಗು. ಆ ಮಾತು ಕೇಳಿ ದಪ್ಪಗಿನ ಹೆಂಗಸು ಕೋಪದಿಂದ ನೋಡುತ್ತಿರುವಾಗ ಹೊರಗಡೆಗೆ ಹೋದ ಪ್ರೇರಣಾ ಆಗಲೇ ಶಾಪ್ ಹತ್ತಿರ ಬರುತ್ತಾಳೆ. ಆ ದಪ್ಪಗಿನವಳ ಹತ್ತಿರ ಮಾತನಾಡಿ ಅಳತೆ ತೆಗೆದುಕೊಳ್ಳುತ್ತಾಳೆ. ಸಿರಿಯನ್ನು ಗುರೇಸಿ ನೋಡುತ್ತಾ ಅಲ್ಲಿಂದ ಹೊರಟು ಹೋದಳು ಆ ಹೆಂಗಸು. ದೊಡ್ಡ ತುಫಾನ್ ಬಂದ್ ಹೋದಾಗಿದೆ ಅಕ್ಕ. ಇಷ್ಟರಲ್ಲಿ ರಶ್ಮಿ ಕವರ್ ತೆಗೆದುಕೊಂಡು ಶಾಪ್ಗೆ ಬರುತ್ತಾಳೆ. ಕವರ್ನಲ್ಲಿರುವ ತನ್ನ ಟಾಪ್ ತೆಗೆದು ಪ್ರೇರಣಾಳಿಗೆ ತೋರಿಸುತ್ತಾಳೆ. ಆ ಟಾಪ್ಗೆ ಎಲ್ಲ ಕಡೆ ಹೋಲ್ಸಿರುತ್ತೆ. ಅದನ್ನು ನೋಡಿ ಪ್ರೇರಣಾ ಸಿರಿಯನ್ನು ನೋಡುತ್ತಾಳೆ. ನಾನು ಈಗ ಹೋಗಿ ಚಿಕನ್ ಬಿರಿಯಾನಿ ತಿಂದು ಬರ್ತೀನಿ. ಇದೇನ್ರಿ ಇದು? ನಾನು ಹೇಗೆ ಹೊಲಿ ಅಂದ್ರೆ ನೀವು ಹೇಗೆ ಹೊಲ್ದಿದ್ದೀರಾ? ಈ ಹೋಲ್ಸ್ ಏನು? ಇದು ಗಾಳಿ ಹೋಗೋ ಟಾಪ್ ಮೇಡಮ್. ಹೌದಾ? ಹಾಗಿದ್ರೆ ನೀನೇ ಹಾಕೋ, ನನಗೆ ನನ್ನ ದುಡ್ಡು ವಾಪಸ್ ಕೊಟ್ಬಿಡು. ಇಲ್ಲರಿ, ನಾನು ಬೇರೆ ಹೊಲ್ದ್ಕೊಡ್ತೀನಿ ನಿಮಗೆ, ನಾಳೆ ಬನ್ನಿ. ಮತ್ತೊಂದು ಮಾತು ಆಡದೆ ರಶ್ಮಿ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಪ್ರೇರಣಾ ಸಿರಿಯನ್ನು ಕೋಪದಿಂದ ನೋಡುತ್ತಾಳೆ. ಇಷ್ಟರಲ್ಲಿ ಸುಮಾ ತನ್ನ ಜಾಕೆಟ್ ತೆಗೆದುಕೊಂಡು ಬರುತ್ತಾಳೆ, ಟೇಬಲ್ ಮೇಲೆ ಬಿಸಾಕುತ್ತಾಳೆ. ಎಷ್ಟು ಮಾಡರ್ನ್ ಆದ್ರೂ ಕೂಡ ಜಾಕೆಟ್ಗೆ ಲಾಡಿ ಹಾಕ್ಬೇಕಂದ್ರೆ ಬೆನ್ನಿಗಿರುತ್ತೆ, ಅಲ್ಲ ಅಂದ್ರೂ ಸ್ವಲ್ಪ ಚೇಂಜ್ ಆಗಿ ಮುಂದಿಟ್ರು ನಡೆಯುತ್ತೆ. ಆದ್ರೆ ಹಿಂದೆ ಇಲ್ದೆ ಮುಂದಿಲ್ದೆ ಹೀಗೆ ಕ್ರಾಸ್ ಆಗಿ ಹಾಕಿದ್ರೆ ಹೇಗೆ ಕಟ್ಕೋತಾರೆ? ಸಾರಿ ಮೇಡಮ್, ನಾಳೆ ನಿಮಗೆ ಬೇರೆ ಜಾಕೆಟ್ ಹೊಲ್ದ್ಕೊಡ್ತೀನಿ. ಹೊಲಿಯಕ್ ಬರ್ದಿದ್ರೆ ಶಾಪ್ ಏನಕ್ಕೆ? ಮತ್ತೆ ಇದಕ್ಕೆ ಬೋಟಿಕ್ ಅಂತ ಹೆಸರೇನಕ್ಕೆ ಎಂದು ಬೈದುಕೊಳ್ಳುತ್ತಾ ಸುಮಾ ಅಲ್ಲಿಂದ ಹೊರಟು ಹೋಗುತ್ತಾಳೆ. ತನ್ನ ಮೇಲೆ ಅಕ್ಕನಿಗೆ ತಡೆಯಲಾರದಷ್ಟು ಕೋಪ ಬಂದಿದೆ ಎಂದು ಗ್ರಹಿಸಿ ಸಿರಿ ಇನ್ನು ಅಲ್ಲಿರುವುದು ಅಷ್ಟು ಒಳ್ಳೆಯದಲ್ಲ ಎಂದು ಚಿಕನ್ ಬಿರಿಯಾನಿ ಪ್ಯಾಕೆಟ್ ತೆಗೆದುಕೊಂಡು ಓಡಿ ಹೋದಳು. ಅದನ್ನು ನೋಡಿದ ಪ್ರೇರಣಾ ಕೋಪದಿಂದ, ಏಯ್ ಸಿರಿ ನಿಲ್ಸೆ, ನಿನ್ನ ನಾನು ಹೇಗೆ ಹೊಲಿ ಅಂತ ಹೇಳದೆ ನೀನ್ ಹಾಗೆ ಹೊಲ್ದಿದ್ಯಾ ಎಂದು ಸಿರಿಯನ್ನು ಹಿಡಿದುಕೊಳ್ಳಲಿಕ್ಕೆ ಸಿರಿಯ ಹಿಂದೆ ಓಡುತ್ತಾಳೆ.